ಬೇಕು ಮಾಯಾ ಜಾಲ ಅರಿಯಬೇಕು ಮಾಯಾ ಜಾಲ ನಿಲ್ಲಲೇಬೇಕು ರಕ್ಕಸಬೇಟೆ ನಿಲ್ಲಲೇಬೇಕು ರಕ್ಕಸಬೇಟೆ ನೆಲಸಮವಾಗಲಿ ಕ್ರೂರರ ಕೋಟೆ ನೆಲಸಮವಾಗಲಿ ಕ್ರೂರರ ಕೋಟೆ ಬ್ಲ್ಯಾಕ್ಮೇಲ್ ಮಾಡುತ್ತ ದರೋಡೆ ಮಾಡುವ ಬ್ಲ್ಯಾಕ್ಮೇಲ್ ಮಾಡುತ್ತ ದರೋಡೆ ಮಾಡುವ ಮನೆಯಲ್ಲಿ ಬೀಳಿಸಿ ಹಿಂಸೆಯ ನೀಡುವ ಮನೆಯಲ್ಲಿ ಬೀಳಿಸಿ ಹಿಂಸೆಯ ನೀಡುವ ಉದ್ಯಮಿ ಮುಮ್ತಾಜ್ ಅಲಿ ಆತ್ಮಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಸತ್ತಾರ್ ಸೇರಿದಂತೆ ಮೂವರು ಆರೋಪಿಗಳನ್ನು ಪೊಲೀಸರು ಗುರುವಾರ ಸತ್ತಾರ್ನ ಮನೆಗೆ ಕರೆತಂದು ಮಹಜರು ನಡೆಸಿದ್ದಾರೆ. ಆರೋಪಿಗಳನ್ನು ಕೆಎಸ್ಆರ್ಪಿ ತುಕಡಿಯ ಬಸ್ನಲ್ಲಿ ಸ್ಥಳಕ್ಕೆ ಕರೆತಂದಿದ್ದ ಪೊಲೀಸರು ಒಬ್ಬೊಬ್ಬರನ್ನಾಗಿ ಸತ್ತಾರ್ನ ಮನೆಯೊಳಗೆ ಕರೆದೊಯ್ದರು. ಸುಮಾರು 15 ನಿಮಿಷಗಳ ಕಾಲ ನಡೆದ ಮಹಜರು ಪ್ರಕ್ರಿಯೆ ಬಳಿಕ ಆರೋಪಿಗಳನ್ನು ಪೊಲೀಸರು ವಾಪಸ್ ಕರೆದೊಯ್ದರು. ಈ ವೇಳೆ ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ್ದ ಸ್ಥಳೀಯರು ಆರೋಪಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು. ಸ್ಥಳದಲ್ಲಿದ್ದ ಸುರತ್ಕಲ್ ಪೊಲೀಸರು ಹಾಗೂ ಕೆಎಸ್ಆರ್ಪಿ ಪೊಲೀಸರು ಉದ್ರಿಕ್ತ ಜನರನ್ನು ಸಂಭಾಳಿಸಿದರು. ಆರೋಪಿಗಳ ಸ್ಥಳ ಮಹಜರು ಪ್ರಕ್ರಿಯೆಗಳು ನಡೆದ ಬಳಿಕ ಸೋಮವಾರ ಪ್ರಕರಣವನ್ನು ಕಾವೂರು ಠಾಣೆಯಿಂದ ಸುರತ್ಕಲ್ ಪೊಲೀಸ್ ಠಾಣೆಗೆ ವರ್ಗಾಯಿಸುವ ಸಾಧ್ಯತೆ ಇದೆ ಎಂದು ತಿಳಿದುಬಂದಿದೆ. ಇನ್ನು ಮುಮ್ತಾಜ್ ಅಲಿ ಆತ್ಮಹತ್ಯೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ವಿಶೇಷ ತನಿಖಾ ತಂಡವನ್ನು ರಚಿಸಬೇಕು ಹಾಗೂ ಹನಿ ಟ್ರ್ಯಾಪ್ ಕೃತ್ಯಗಳಿಗೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿ ಮುಮ್ತಾಜ್ ಅಲಿ ಬೆಂಬಲಿಗರು ಸುರತ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ತನಿಖೆಗೆ ಆದೇಶ ಮಾಡಲೇಬೇಕು ಹನಿ ಟ್ರ್ಯಾಪ್ ಜಾಲವ ನಿರ್ನಾಮ ಮಾಡಿ ಮಾನ ಪ್ರಾಣವ ರಕ್ಷಿಸಲಿ. ಈ ಸತ್ತಾರ್ ಅನ್ನುವನು ಬರೇ ಹನಿ ಟ್ರ್ಯಾಪ್ ಮಾತ್ರ ಅಲ್ಲ, ಬೇರೆ ಬೇರೆ ವಿಚಾರಗಳಲ್ಲಿ ಇನ್ವಾಲ್ವ್ ಆದ ವ್ಯಕ್ತಿ. ಹೆಣ್ಣು ಮಕ್ಕಳ ವಿಚಾರದಲ್ಲಿ, ಹೊಯಿಗೆ ದಂಧೆ ವಿಚಾರದಲ್ಲಿ, ಕ್ಲಬ್ಬಿನ ವಿಚಾರದಲ್ಲಿ, ಇನ್ನೂ ಅವನನ್ನು ಸ್ವಲ್ಪ ತೀವ್ರವಾಗಿ ತನಿಖೆ ಮಾಡಿದರೆ ಇನ್ನಷ್ಟು ಪ್ರಕರಣಗಳು ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ. ಈಗಲಾದರೂ ನಾವೆಲ್ಲ ಚೇತರಿಸ್ಕೊಳ್ಬೇಕು. ಮಮತಾಜ್ ಅಲಿಗೆ ಖಂಡಿತವಾಗಿ ನಾವು ನ್ಯಾಯ ಕೊಡಲಿಕ್ಕಂತೂ ಆಗಲ್ಲ. ಯಾಕೆಂದರೆ ಮಮತಾಜ್ ಅಲಿ ಅಂಥ ವ್ಯಕ್ತಿ ಇವತ್ತು ನಮ್ಮಲ್ಲಿ ಇಲ್ಲ, ಅವ್ರು ಹೋಗಿ ಆಗಿದೆ. ಇನ್ನೊಂದು ಮಮತಾಜನ್ನು ಕರ್ಕೊಂಡು ಬರಲಿಕ್ಕೆ ಕಷ್ಟ. ಆದರೆ ಸಮಾಜದಲ್ಲಿ ಇನ್ನೆಷ್ಟೋ ಗಣ್ಯ ವ್ಯಕ್ತಿಯರು ಇದ್ದಾರೆ ಇಂಥ ಪರಿಸ್ಥಿತಿಗೆ ಸುಳುಕಿಕೊಂಡು. ನಾವು ನಮ್ಮ ಮಂಗಳೂರಲ್ಲೇ ನೋಡಿದ್ದೇವೆ ಇತ್ತೀಚಿನ ದಿನಗಳಲ್ಲಿ, ಒಂದು ಐದು ತಿಂಗಳಿಂದ ಸ್ಟ್ಯಾಟಿಸ್ಟಿಕ್ ತಗೊಂಡ್ರೆ ಎಷ್ಟೋ ಶ್ರೀಮಂತರು ಇದೇ ರೀತಿಯ ಹನಿ ಟ್ರ್ಯಾಪಿಗೆ ಬಲಿಯಾಗಿ ಸತ್ತಿದ್ದಾರೆ. ಇದಕ್ಕೆಲ್ಲ ಒಂದು ಅಂತ್ಯ ಆಗಬೇಕು. ಈ ಒಂದು ಕೃತ್ಯ ಏನು ನಡೆದಿದೆ ನಿಜಕ್ಕೂ ನಾವು ಯಾರು ಒಪ್ಪುವಂತಹ ಕೃತ್ಯ ಅಲ್ಲ. ಈ ಇಂತಹ ಜಾಲಗಳನ್ನು ಭೇದಿಸಲಿಕ್ಕೋಸ್ಕರ ಈಗಾಗಲೇ ನಾವು ಮನವಿಯನ್ನು ಎಸ್ ಸಿ ಪಿ ಅವರಿಗೆ ಕೊಟ್ಟಿದ್ದೇವೆ. ಅದು ಮಾತ್ರವಲ್ಲದೆ ಇದರ ಹೈಕಮಾಂಡ್ಸ್, ಇದಕ್ಕೆ ಮೇಲಿನ ಅಧಿಕಾರ, ನಮ್ಮ ಇಲಾಖೆಯವರು ಕೂಡ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿಕೊಂಡು ಈ ಒಂದು ಜಾಲ ಏನಿದೆ, ಈ ಒಂದು 5 ಅಥವಾ 6 ಜನರಿಗೆ ಮಾತ್ರ ಮೀಸಲಲ್ಲ, ಇದರ ಹಿಂಬದಿಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನೆಲ್ಲರನ್ನ ಕೂಡ ಇದನ್ನು ಬಯಲಿಗೆ ತರಬೇಕು. ಅದರೊಂದಿಗೆ ನಾನು ಎಂದು ಹೇಳಕ್ಕೆ ಇಚ್ಛಪಡ್ತಾ ಇದ್ದೇನೆ ಅಂದರೆ, ಈ ಒಂದು ಇಂತಹ ಕುಕೃತ್ಯಗಳಿಗೆ ಯಾರಾದರೂ ಬಲಿಯಾಗಿದ್ದರೆ ದಯವಿಟ್ಟು ನೀವು ಅದನ್ನು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಇಂತಹ ಒಂದು ಕೃತ್ಯಕ್ಕೆ ನೀವು ಬಲಿಯಾಗಬೇಡಿ. ದಯವಿಟ್ಟು ನಿಮ್ಮ ಆ ವಿಚಾರಧಾರೆಗಳನ್ನು ನೀವು ನಮ್ಮೊಂದಿಗೆ ಶೇರ್ ಮಾಡಿ, ನಿಮಗೆ ಆದ ನೋವನ್ನು ನೀವು ತಿಳಿಸಿ. ನಾವು ಈ ಒಂದು ನಾಗರಿಕರೆಲ್ಲರೂ ಕೂಡ ನಿಮ್ಮೊಂದಿಗೆ ಇದ್ದೇವೆ. ನಿಮ್ಮ ಆ ನೋವನ್ನು ನಾವು ಹಂಚಿಕೊಳ್ಳಿಕ್ಕೆ ಖಂಡಿತ ತಯಾರಿದ್ದೇವೆ. ಯಾವುದೇ ಕಾರಣಕ್ಕೂ ತುರ್ತಾಗಿ ನೀವು ಯಾವುದೇ ನಿರ್ಧಾರವನ್ನು ತಗೊಂಡು ತಮ್ಮ ಅಮೂಲ್ಯವಾದ ಜೀವವನ್ನು ಕಳ್ಕೋಬೇಡಿ ಎನ್ನುವಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ಯಾವ ರೀತಿಯಲ್ಲಿ ಅಗಲಿದ್ದಾರೆ ಎನ್ನುವುದಕ್ಕಿಂತ ಮುಖ್ಯವಾಗಿ ಅವರನ್ನು ಈ ಸಮಾಜದ ದುಷ್ಟಶಕ್ತಿಗಳು ಬೆಲೆ ತೆಗೆದುಕೊಂಡಿದೆ ಎನ್ನುವುದು ಬಹಳ ಮುಖ್ಯ. ಅವರು ತನ್ನ ಜೀವವನ್ನು ತಾವೇ ತೆಗೆದುಕೊಂಡಂತೆಲ್ಲ ಅವರನ್ನು ವ್ಯವಸ್ಥಿತವಾಗಿ ಸಮಾಜದಲ್ಲಿ ಕೊಲೆಮಾಡಲಾಗಿದೆ. ನಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ, ನಮ್ಮ ಮನೆಯಲ್ಲೂ ಯುವಕರಿದ್ದಾರೆ. ಹಾಗಾಗಿ ಅವರಿಗೆ ನಾವು ಸರಿಯಾದ ರಕ್ಷಣೆಯನ್ನು ಕೊಡಬೇಕು. ಈ ಎಂಟೈರ್ ಜಾಲ ಏನಿದೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಕಾನೂನಾತ್ಮಕವಾಗಿ. ಅದು ಆಗ್ತದೆ, ಭರವಸೆ ನಮಗಿದೆ. ಅದು ಅಲ್ಲದೆ ಜಮಾತಿನವರು, ಕೃಷ್ಣಾಪುರ ಪರಿಸರದ ಜನರು ತನ್ನ ಒಗ್ಗಟ್ಟನ್ನು ತೋರಿಸಬೇಕು. ಈ ಸತ್ತಾರ್ ಮತ್ತು ಅವನ ಸಹಪಾಠಿಗಳು ಯಾರಿದ್ದಾರೆ
ಅವರನ್ನು ಊರಿಂದ ಹೊರಗೆ ಹಾಕಬೇಕು ಈಗಾಗಲೇ ಹಲವಾರು ಹೆಣ್ಣು ಮಕ್ಕಳು ನನಗೆ ಕಾಲ್ ಮಾಡಿದ್ದಾರೆ ಈ ಸತ್ತಾರ್ ಅನ್ನುವ ಕಾಮುಕ ಎಷ್ಟೋ ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡಿದ್ದಾನೆ ಎಷ್ಟೋ ಜನರನ್ನು ಬಸರಿ ಮಾಡಿದ್ದಾನೆ ಅಬೋರ್ಷನ್ ಗಳನ್ನು ಮಾಡಿದ್ದಾನೆ ಇವನು ಇಂತವನು ಸಮಾಜದಲ್ಲಿ ಸುತ್ತಬಾರದು ಇದಕ್ಕೆ ಒಂದು ಅಂತ್ಯ ಆಗಬೇಕು ಅದಕ್ಕೆ ನೀವೆಲ್ಲ ನಮ್ಮ ಸಾಥ್ ಕೊಡಬೇಕು ನೀವೆಲ್ಲ ಸಾಥ್ ಕೊಟ್ರೆ ಮಾತ್ರ ಇಂತ ಹಂತಗರನ್ನು ನಮಗೆ ನಮ್ಮ ಊರಿಂದ ಓಡಿಸಲಿಕ್ಕೆ ಸಾಧ್ಯ ಅವನು ಬಂಟವಾಳದವನು ಅಲ್ಲಿಂದ ಅಲ್ಲಿ ಜನ ಓಡಿಸಿದಕ್ಕೆ ಇಲ್ಲಿ ಬಂದಿದ್ದಾನೆ ಇನ್ನು ಇಲ್ಲಿಂದ ಇನ್ನೊಂದು ಕಡೆ ಹೋಗ್ತಾನೆ ಎಷ್ಟೋ ವರ್ಷಗಳ ಹಿಂದೆ ಎಷ್ಟೋ ಹೆಣ್ಣು ಹಿಂದೂ ಹೆಣ್ಣು ಮಕ್ಕಳಿಗೆ ಉಪದ್ರ ಮಾಡಿದಾನೆ ಅವ ಅದಕ್ಕೆ ಇದೆ ಸುರತ್ಕಲ್ ಜಂಕ್ಷನ್ ಅಲ್ಲಿ ಅವನ ಒಂದು ಕೈಯನ್ನು ಕಡಿದಿದ್ದಾರೆ ಒಂದು ಕೈ ಅವನು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇಲ್ಲ ಆ ಬೇರೆ ಯಾರಾದರೂ ಆಗಿದ್ರೆ ಇಷ್ಟು ಹೊತ್ತಿಗೆ ಚೇತರಿಸ್ತಾ ಇದ್ರು ಬಟ್ ಇವನು ಹಾಗೆ ಅಲ್ಲ ಇವನಿಗೆ ಕೈಗೆ ಅಲ್ಲ ತಲೆಗೆ ಆ ದಿನ ಹೊಡೆದಿದ್ರೆ ಖಂಡಿತವಾಗಿ ಇವತ್ತು ಇಂತ ಕೃತ್ಯ ಮಮತಾಜ್ ಅಲ್ಲಿ ಬದುಕಿ ಉಳಿತಾ ಇದ್ರು ಹಾಗಾಗಿ ಎಲ್ಲರ ಹತ್ರ ಎಲ್ಲ ನಾಗರಿಕರ ಹತ್ರ ನಾನು ಕೇಳ್ಕೊಳ್ಳೋದು ಇಷ್ಟೇ ನನಗೆ ಗೊತ್ತಿದ್ದ ಹಾಗೆ ಒಂದು 15 ವರ್ಷದ ಹಿಂದೆ ಕರಾವಳಿ ಅಲೆಯಲ್ಲಿ ಹೆಡ್ಲೈನ್ಸ್ ಅಲ್ಲಿ ಬಂದಿತ್ತು ಸತ್ತರ್ ಸತ್ತರೆ ಸುರತ್ಕಲ್ ಸ್ವರ್ಗ ಅಂತ ಹಾಗಾಗಿ ಜನರು ಈ ಹೆಡ್ಲೈನ್ಸ್ ಏನು ಕೊಟ್ಟಿದ್ದಾರೆ ಇದರ ಬಗ್ಗೆ ತೀವ್ರವಾಗಿ ಆಲೋಚನೆ ಮಾಡಬೇಕು ಯಾಕೆಂದ್ರೆ ಇವನ ತಲೆಯಲ್ಲಿ ಇರುವ ಸಾಫ್ಟ್ವೇರ್ ಏನಿದೆ ಇದು ಸಾಧಾರಣ ಸಾಫ್ಟ್ವೇರ್ ಅಲ್ಲ ಅವನು ಇನ್ನು ಮುಂದಕ್ಕೂ ಹಾಗೆ ಬದುಕುವವನು ಇನ್ನು ಮುಂದೆ ಮನೆ ಹಾಳು ಕೆಲಸ ಮಾಡಿಯೇ ಬದುಕುವವನು ಬೇಜಾನ್ ದುಡ್ಡು ಆಗಿದೆ ಅವನತ್ರ ಎಲ್ಲಿಂದ ದುಡ್ಡು ಒಂದು ದಿನ ಕೆಲಸ ಮಾಡೋದಿಲ್ಲ ಬೆವರು ಸುರಿಸಿದಿಲ್ಲ ಸುರತ್ಕಲ್ ಪೇಟೆಯಲ್ಲಿ ಒಂದು ಡಬ್ಬ ಇಟ್ಕೊಂಡು ಹೂ ಮಾರ್ತಾ ಇದ್ದವ ಐಶ್ವರ್ಯಾರಾಮಿ ಬಂಗಲೆ ದೊಡ್ಡ ದೊಡ್ಡ ಕಾರ್ಗಳು ಅನುಭವಿಸ್ತಾ ಇದ್ದಾನೆ ಒಂದು ಕಾಲದಲ್ಲಿ ಶಾಲೆಗೆ ಕಟ್ಟಲಿಕ್ಕೆ ಮಕ್ಕಳ ಫೀಸ್ ಕಟ್ಟಲಿಕ್ಕೆ ಯೋಗ್ಯತೆ ಇರಲಿಲ್ಲ ಇವನಿಗೆ ಇಂತ ಶ್ರೀಮಂತರನ್ನು ಸಭ್ಯ ಇದ್ದವರನ್ನು ಟ್ರ್ಯಾಪ್ ಮಾಡಿಕೊಂಡು ದುಡ್ಡು ಮಾಡಿದಂತ ಹರಾಮಿದ ದುಡ್ಡು ಇವನ ಕೈಯಲ್ಲಿ ಇರುವಂಥದ್ದು ಮಮತಾಜ್ ಅಲಿ ಅಂತವರು ಆತ್ಮಹತ್ಯೆ ಮಾಡಿದರು ಯಾಕೆಂದರೆ ಅವರು ಈ ಸಮಾಜದಲ್ಲಿ ಒಂದು ಮರ್ಯಾದಸ್ಥರು ಮರ್ಯಾದಿಗೆ ಅಣಜಿ ಅವರು ಆತ್ಮಹತ್ಯೆಯನ್ನು ಮಾಡಿದ್ದಾರೆ ಆತ್ಮಹತ್ಯೆ ಮುನ್ನೆ ಆದಿತ್ಯವಾರ ಮಾಡಿದಲ್ಲ ಅವರು ಒಂದು ವರ್ಷದಿಂದ ಪ್ರತಿದಿನ ಅವರ ಆತ್ಮದ ಹತ್ಯೆ ಆಗ್ತಾ ಇತ್ತು ಈ ಕಾಮುಕರಿಂದ ಅವರಿಗೆ ಖಂಡಿತವಾಗಿ ಶಿಕ್ಷೆ ಆಗಬೇಕು ಕೃಷ್ಣಾಪುರದ ಜನತೆ ಮಾದರಿ ಆಗಬೇಕು ಇಂಥವನಿಗೆ ಇಂಥ ಶಿಕ್ಷೆ ಕೊಟ್ಟಿದ್ರು ಅಂತೆ ನಾವು ಈ ರೀತಿ ಮಾಡಿದ್ರೆ ಹೀಗೆ ಆಗ್ತದೆ ಅಂತೆ ಅಂತ ಆಗಬೇಕು ಆ ಒಂದು ದುಡುಕಿನ ನಿರ್ಧಾರಕ್ಕೆ ಕಾರಣೀಕರ್ತರಾದಂತಹ ಅವರ ಆತ್ಮಹತ್ಯೆ ಅಲ್ಲ ಅವರನ್ನ ಹತ್ಯೆಗೈಲಿಕ್ಕೆ ಪ್ರೇರಣೆ ಆದಂತಹ ಆ ಒಂದು ಪ್ರೇರಕ ಶಕ್ತಿಗಳೇನಿದೆ ಅವರಿಗೆ ಕಠಿಣ ಸಜೆ ಆಗಬೇಕು ಅವರು ಯಾವುದೇ ಕಾರಣಕ್ಕೂ ಮತ್ತೆ ಇಲ್ಲಿ ನಮ್ಮ ನಾಡಲ್ಲಿ ಬರಬಾರದು ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಈ ಒಂದು ಹೋರಾಟವನ್ನ ಸಂಘಟಿಸಿದ್ದೇವೆ ಅಳಿಯಲೇಬೇಕು ಮಾಯಾಜಾಲ ಅಳಿಯಲೇಬೇಕು ಮಾಯಾಜಾಲ ನಿಲ್ಲಲೇಬೇಕು ರಕ್ತಸಬೇಟೆ ನಿಲ್ಲಲೇಬೇಕು ರಕ್ತಸಬೇಟೆ ನೆಲಸಮವಾಗಲಿ ಕ್ರೂರರ ಕೋಟೆ ನೆಲಸಮವಾಗಲಿ ಕ್ರೂರರ ಕೋಟೆ ಬ್ಲ್ಯಾಕ್ಮೇಲ್ ಮಾಡುತ್ತ ದರೋಡೆ ಮಾಡುವ ಬ್ಲ್ಯಾಕ್ಮೇಲ್ ಮಾಡುತ್ತ ದರೋಡೆ ಮಾಡುವ ಮನೆಯಲ್ಲಿ ಬೀಳಿಸಿ ಹಿಂಸೆಯ ನೀಡುವ ಮನೆಯಲ್ಲಿ ಬೀಳಿಸಿ ಹಿಂಸೆಯ ನೀಡುವ ಮಾಡುವ ಪ್ರಾಣವನ್ನೇ ಹಿಂಡುವರು ಪ್ರಾಣವನ್ನೇ ಹಿಂಡುವರು ಹುಟ್ಟಿನ ದಾಹದ ರಾಕ್ಷಸರಿವರು ಹುಟ್ಟಿನ ದಾಹದ ರಾಕ್ಷಸರಿವರು ಸ್ನೇಹಿತರಂತೆ ನಟಿಸುವರು ಸ್ನೇಹಿತರಂತೆ ನಟಿಸುವರು ಸಮಾಜ ಸೇವೆಯ ಮುಖವಾಡ ಹೊತ್ತು ಸಮಾಜ ಸೇವೆಯವರು ಮನೆಯನ್ನು ಬೀಳಿಸುವ ಕಾರ್ಯವರು ಮರ್ಯಾದಸ್ಥ ನಾಯಕರನ್ನು ಮರ್ಯಾದಸ್ಥ ನಾಯಕರನ್ನು ಟಾರ್ಗೆಟ್ ಮಾಡುವ ನರಹಂತಕರು ಟಾರ್ಗೆಟ್ ಮಾಡುವ ನರಹಂತಕರು ಬಡದಿಯನ್ನು ಮಾರಲು ಹೆಸದ ಬಡದಿಯನ್ನು ಮಾರಲು ಹೆಸದ ಸತ್ಯಗೆಟ್ಟ ಸೈತಾನರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.